ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಇಬ್ಬರು ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಎಸ್ಐಟಿ ರಚನೆಯಾದ ಮಾರನೇ ದಿನವೇ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಎಂಡಿ ಆಗಿದ್ದಂತಹ ಜೆ ಪದ್ಮನಾಭ್ ಹಾಗೆ ಲೆಕ್ಕಾಧಿಕಾರಿ ಅಕೌಂಟೆಂಟ್ ಆಗಿದ್ದಂತಹ ಪರಶುರಾಮ್ ದುರಗಣ್ಣನವರ್ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಇಬ್ಬರನ್ನ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿತ್ತು. ಈ ಹಗರಣ ಬೆಳಕಿಗೆ ಬಂದ ತಕ್ಷಣವೇ ಇಬ್ಬರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿತ್ತು. ಆದ್ರೆ ಯಾಕೆ ಅವರು ಇಬ್ಬರನ್ನು ಅರೆಸ್ಟ್ ಮಾಡಿಲ್ಲ ಅನ್ನುವ ಪ್ರಶ್ನೆಗಳು ರಾಜ್ಯಾದ್ಯಂತ ಕೇಳಿ ಬರ್ತಾ ಇದ್ವು. ಆದ್ರೆ ಈಗ ಎಸ್ಐಟಿ ರಚನೆಯಾದ ಮಾರನೇ ದಿನವೇ ಆ ಇಬ್ಬರು ಅಧಿಕಾರಿಗಳನ್ನ ಆರೋಪಿ ಸ್ಥಾನದಲ್ಲಿ ಇದ್ದಂತಹ ಇಬ್ಬರು ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿರುವಂತಹ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಟೀಂ ರಚನೆ ಮಾಡ್ತಾ ಇದ್ದಂತೆ ತನಿಖೆಗೆ ಎಂಟ್ರಿ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನಿನ್ನೆ ರಾತ್ರಿಯೇ ಇಬ್ಬರು ಅಧಿಕಾರಿಗಳನ್ನ ಬಂಧಿಸಲಾಗಿರುವಂತದ್ದು. ಬೆಂಗಳೂರು ಹೊರ ವಲಯದಲ್ಲಿ ಇಬ್ಬರನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಕೋರ್ಟ್ ಮುಂದೆ ಇಬ್ಬರನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಹಾಜರುಪಡಿಸ್ತಾರೆ. ಇಬ್ಬರು ಅಧಿಕಾರಿಗಳನ್ನ ಕಸ್ಟಡಿಗೆ ಕೇಳಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಗರಣ ಬೆಳಕಿಗೆ ಬಂದ ಬಳಿಕ ಪದ್ಮನಾಭ್ ಎಸ್ಕೇಪ್ ಆಗಿದ್ದ. ಇನ್ನು ನಿಗಮದ 187 ಕೋಟಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದ್ದು. 94 ಕೋಟಿ ಹಣ ಬೇರೆ ಬೇರೆ ಅಕೌಂಟ್ಗಳಿಗೆ ಅಕ್ರಮವಾಗಿ ವರ್ಗಾವಣೆಯಾಗಿದೆ. ಈ ಬಗ್ಗೆ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಅಧಿಕಾರಿ ಚಂದ್ರಶೇಖರನ್. ಆದ್ರೆ ಯಾವಾಗ ಈ ಡೆತ್ ನೋಟ್ ನಲ್ಲಿ ಒಂದಷ್ಟು ಅಧಿಕಾರಿಗಳ ಹೆಸರು ಮೆನ್ಷನ್ ಆಯ್ತೋ ಆರೋಪಿ ಸ್ಥಾನದಲ್ಲಿ ಇದ್ದಂತಹ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿತ್ತು. ರಾಜ್ಯ ಸರ್ಕಾರವೇ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿತ್ತು. ಅದಾದ ಮೇಲೆ ಯಾಕಿನ್ನೂ ಇವರನ್ನ ಅರೆಸ್ಟ್ ಮಾಡಿಲ್ಲ? ಜೆ ಪದ್ಮನಾಭ ಆಗಿರಬಹುದು, ಪರಶುರಾಮ್ ಆಗಿರಬಹುದು, ಇಬ್ಬರ ಅಧಿಕಾರಿಗಳ ಹೆಸರು ಕೂಡ ಡೆತ್ ನೋಟ್ ನಲ್ಲಿ ಉಲ್ಲೇಖ ಆಗಿದ್ರು ಕೂಡ ಇವರು ಅಧಿಕಾರದಲ್ಲಿ ಇದ್ದಂತಹ ಅಧಿಕಾರಾವಧಿಯಲ್ಲಿ ಇದ್ದಂತಹ ಟೈಮ್ನಲ್ಲೇ ಇಷ್ಟೆಲ್ಲ ವರ್ಗಾವಣೆ ಆಗಿದೆ, ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದೆ, ಹಗರಣ ಆಗಿದೆ ಅಂತ ಅಂದ್ರೂ ಕೂಡ ಯಾಕೆ ಇವರಿಬ್ಬರನ್ನ ಅರೆಸ್ಟ್ ಮಾಡಿಲ್ಲ ಅನ್ನುವ ಪ್ರಶ್ನೆಗಳು ಎದುರಾಗ್ತಾ ಇತ್ತು. ಅದರ ನಡುವೆ ಈಗ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ. ಎಸ್ಐಟಿ ರಚನೆಯಾದ ಮಾರನೇ ದಿನವೇ ಅರೆಸ್ಟ್ ಆಗಿದ್ದಾರೆ ಈ ಇಬ್ಬರು ಆರೋಪಿ ಸ್ಥಾನದಲ್ಲಿದ್ದಂತಹ ಅಧಿಕಾರಿಗಳು. ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಿ ಬೆಂಗಳೂರಿನ ಹೊರವಲಯದಲ್ಲಿ ಅರೆಸ್ಟ್ ಮಾಡಿರುವಂತಹ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಕೋರ್ಟ್ ಮುಂದೆ ಹಾಜರುಪಡಿಸಿ ಎಸ್ಐಟಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಎಲ್ಲಿಂದ ಎಲ್ಲಿಗೆ ಹಣ ವರ್ಗಾವಣೆ ಆಯಿತು, ಯಾರ ತ್ರೂ ಆಯಿತು, ಯಾತಕ್ಕೋಸ್ಕರ ಮಾಡಿದ್ರು, ಇದರಲ್ಲಿ ಬೇರೆ ಯಾರಾದರೂ ಶಾಮೀಲಾಗಿದ್ದಾರಾ, ಹೇಗೆ ಎತ್ತ, ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಕಾಲಾವಕಾಶ ಬೇಕು. ಸುಮಾರು 10 ದಿನಗಳ ಕಾಲ ಈ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇದೆ. ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಿದ ನಂತರದಲ್ಲಿ ಎಲ್ಲವೂ ಡಿಸೈಡ್ ಆಗತ್ತೆ.